नमस्कार वीक्षकरे सूपर प्राइम न्यूज के स्वागत नान शर्मिता शेट्टी केरळदल्ली विमान दुरंत प्रकरण विचार करीपुर निल्दाण के एनडीआरएफ टीम दौड़े रन्वे विमान जारी मूवरु सावन्नप्पिदारे इन्नु कूड़ा सावु नोवु हेच्चागुवंत साध्यतेगळु इदे अंत प्रत्यक्षदर्शिगळु हेळ्ता इद्दरु ईग ओंदु एरडु मूरु कारणगळु सद्यक्के मेलनोटक्के गोत्तागता इदे सो अधिकृतवागि एन् रीजन् अन्नोदु इन्नष्टे गोत्तागबेकु आद्रे ಅಲ್ಲಿ ಹವಾಮಾನ ವೈಪರೀತ್ಯ ಇತ್ತು ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು ಪೈಲಟ್ ಸೇರಿದಂತೆ ಇಬ್ಬರು ಪ್ರಯಾಣಿಕರು ಇದೀಗ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ ದುರಂತದಲ್ಲಿ 35 ಮಂದಿಗೆ ಗಾಯ ಆಗಿದೆ ಸಾಕಷ್ಟು ಜನರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಕರ್ನಾಟಕದ 10 ವರ್ಷದ ವಿದ್ಯಾರ್ಥಿನಿ ಕೂಡ ಅದರಲ್ಲಿ ಪ್ರಯಾಣ ಮಾಡುತ್ತಿದ್ರು ಅನ್ನೋ ವಿಚಾರ ಗೊತ್ತಾಗಿದೆ ಅಂದ್ರೆ ಇನ್ನಷ್ಟು ಸಾವು ನೋವು ಆಗಬಹುದು ಅಂತ ಲೆಕ್ಕಾಚಾರಗಳು ಇದೆ ಸದ್ಯಕ್ಕೆ ತುಂಬಾ ಜನರ ಕಂಡೀಷನ್ ಸೀರಿಯಸ್ ಆಗಿದೆ ಈಗ ಎಂಜಿನ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಅಷ್ಟೊಂದೇನು ಎಫೆಕ್ಟ್ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ರನ್ವೇ ಬಗ್ಗೆನೇ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ನು ಅಲ್ಲಿ ಲ್ಯಾಂಡ್ ಮಾಡಬಾರದು ಅಂತ ಬಹಳ ವರ್ಷಗಳಿಂದ ಆಕ್ಷೇಪ ಇತ್ತು ಚರ್ಚೆಗಳು ಆಗ್ತಾ ಇತ್ತು ಎನಿವೇ ಇವತ್ತು ದುರಂತ ನಡೆದು ಹೋಗಿದೆ ನಾವು ಆಂಬ್ಯುಲೆನ್ಸ್ ಅಲ್ಲಿ ಮತ್ತೆ ಆಸ್ಪತ್ರೆ ಮುಂಭಾಗದಲ್ಲೆಲ್ಲ ನೋಡ್ತಾ ಇದ್ದೀವಿ ಅಲ್ಲಿ ಕ್ವಿಕ್ ಆಗಿ ಈಗ ಒಂದು ಆಕ್ಷನ್ ಆಗಬೇಕು ಅಂತಂದ್ರೆ ಕಾರ್ಯಾಚರಣೆ ಎಲ್ಲ ಆಗಬೇಕಾಗುತ್ತೆ ತುಂಬಾ ಜನ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಒಂದು ವಿಮಾನ ಬರುತ್ತೆ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಅದು ಜಾರಿ ಬೀಳುತ್ತೆ ಎರಡು ಭಾಗ ಆಗುತ್ತೆ ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ಲ ಸೋ ಸದ್ಯಕ್ಕೆ ಏನೇನ್ ಕಂಡೀಷನ್ ಇದೆ ಅಂತ ಅಧಿಕೃತವಾಗಿ ಅಲ್ಲಿನ ಪೊಲೀಸ್ ಇಲಾಖೆಯವರು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಮಾಹಿತಿಯನ್ನ ಕೊಡಬೇಕಾಗುತ್ತೆ ಸದ್ಯಕ್ಕೆ ಪೈಲಟ್ ಮತ್ತೆ ಇಬ್ರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಅಂದ್ರೆ ಸದ್ಯ ತನಕ 3 ಜನ ಮೃತಪಟ್ಟಿದ್ದಾರೆ ಅಂತ ಅಫೀಷಿಯಲ್ ಆಗಿ ಇನ್ಫರ್ಮೇಷನ್ ಲಭ್ಯವಾಗಿದೆ ಒಂದ ಕಡೆ ನಾವು ನೋಡ್ತಾ ಇದೀವಿ ಆ ಫ್ಲೈಟ್ ಎರಡು ಭಾಗ ಆಗಿರೋದು ಮುಂಭಾಗ ಮತ್ತೆ ಹಿಂಭಾಗ ಹೆಂಗೆ ಸೆಪರೇಟ್ ಆಗಿಬಿಟ್ಟಿದೆ ಅಂತ ಇನ್ನೊಂದ ಕಡೆ ಹಾಸ್ಪಿಟಲ್ ನಲ್ಲಿ ಎಷ್ಟು ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ ಅದನ್ನು ಕೂಡ ನಾವು ನೋಡ್ತಾ ಇದೀವಿ ಕೇರಳದಲ್ಲಿ ವಿಮಾನ ದುರಂತ ಆಗಿರೋದು ಈಗ ಚರ್ಚೆಗಳು ಆಗ್ತಿರೋದು ಅದು ಯಾಕೋ 2020 ಸರಿಯಾಗಿಲ್ವಲ್ಲ ಒಂದಾದ್ಮೇಲೆ ಒಂದು ದುರಂತ ಆಗ್ತಾ ಇದೆಯಲ್ಲ ಒಂದ ಕಡೆ ಕೊರೋನಾ ಹೊಡ್ತಾ ಇನ್ನೊಂದ ಕಡೆ ಮಳೆರಾಯನ ಆಘಾತ ಸೋ ಅದರಿಂದಾನೇ ಇನ್ನು ಸುಧಾರಿಸಿಕೊಂಡಿಲ್ಲ ಇನ್ನು 2-3 ದಿನದಲ್ಲಿ ಏನೇನಾಗುತ್ತಪ್ಪ ಮಳೆರಾಯನಿಂದಾಗಿ ಅಂತ ಜನ ಚಿಂತೆಯಲ್ಲಿದ್ದಾರೆ ಅಂತ ಸಂದರ್ಭದಲ್ಲಿ ನೋಡಿ ಕೇರಳದಲ್ಲಿ ಹಿಂಗ ಆಗೋಗ್ಬಿಟ್ಟಿದೆ ಈಗ 35 ಜನರ ಸ್ಥಿತಿ ಸೀರಿಯಸ್ ಆಗಿದೆ ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಸದ್ಯಕ್ಕೆ ಆ ಸ್ಪಾಟ್ ಗೆ ಎನ್ಡಿಆರ್ಎಫ್ ಟೀಮ್ ಕೂಡ ದೌಡಾಯಿಸಿದೆ ಸದ್ಯಕ್ಕೆ ಸಿಕ್ಕಿರೋ ಇನ್ಫರ್ಮೇಷನ್ 3 ಜನ ಸಾವನ್ನಪ್ಪಿದ್ದಾರೆ ಇನ್ನು ಈ ಫ್ಲೈಟ್ ನಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿನಿ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು ಅಂತ ಗೊತ್ತಾಗಿದೆ केंद्र गृह सचिव अमित शाह कूड़ा ट्वीट ट्रैजिक एक्सीडेंट अंत विषाद व्यक्तपड़े केरल विमान दुरंत एनडीआरएफ टीम कूड़ा रीच आगता है बेग साध्यवा अस्ट बेग रीच आता है मत अपडेट मृतपट्टवर संख्य 6 के ऐरिके आगे आगे 3 अंत हेल्ता 6 के ऐरिके आगे सो इन्नष्टु जास्ति आगुवंत चांसेस इदे याकंद्रे एक्सीडेंट नोडिदागले हंगे अन्सुत्ते ಈಗ 6ಕ್ಕೆ ಏರಿಕೆ ಆಗಿದೆ ಮೃತಪಟ್ಟವರ ಸಂಖ್ಯೆ ಅಂತ ಗೊತ್ತಾಗಿದೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಇವಾಗ ಅದು ಬಂತು ಲ್ಯಾಂಡ್ ಆಗಬೇಕಾಗಿತ್ತು ಸೇಫ್ ಆಗಿ ಬಟ್ ಅಲ್ಲಿ ಪ್ರತಿಕೂಲ ಹವಾಮಾನ ಇತ್ತು ತುಂಬಾ ಮಳೆ ಬರ್ತಾ ಇತ್ತು ಎಲ್ಲಿ ಲ್ಯಾಂಡ್ ಮಾಡಬೇಕು ಏನು ಅಂತ ಪೈಲಟ್ಗೂ ಕೂಡ ಗೊತ್ತಾಗಿಲ್ಲ ಅಂತ ಒಂದಿಷ್ಟು ಚರ್ಚೆಗಳು ಆಗ್ತಿದೆ ಇವೆಲ್ಲ ಮೇಲ್ನೋಟಕ್ಕೆ ಆಗ್ತಿರುವಂತ ಚರ್ಚೆ ಬಟ್ ಅಫೀಷಿಯಲ್ ಆಗಿ ಅಲ್ಲಿ ಏನಾಯ್ತು ಏನು ಅಂತ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಮಾಹಿತಿ ಬರಬೇಕಾಗುತ್ತೆ ಆಮೇಲೇನೇ ಕನ್ಫರ್ಮೇಷನ್ ಸಿಗೋದು ಬಟ್ ಇವಾಗ 6 ಮಂದಿ ಈ ಒಂದು ವಿಮಾನ ದುರಂತದಿಂದಾಗಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ವಿಮಾನ ನಿಲ್ದಾಣಕ್ಕೆ ಆಲ್ರೆಡಿ ಈಗ ಎನ್ಡಿಆರ್ಎಫ್ ಟೀಮ್ ದೌಡಾಯಿಸಿದೆ ಪೈಲಟ್ ಸೇರಿದಂತೆ ಇಬ್ರು ಪ್ರಯಾಣಿಕರು ಸದ್ಯಕ್ಕೆ ಈಗ 6 ಜನ ಅಂತ ಗೊತ್ತಾಗಿದೆ ಟೋಟಲ್ ಆಗಿ ಸೋ ಇನ್ನು ಎಷ್ಟು ಸಾವು ನೋವು ಆಗುತ್ತೆ ಅನ್ನೋದು ಡಿಟೇಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಆಫೀಷಿಯಲ್ ಆಗಿ ಇನ್ಫರ್ಮೇಷನ್ ಸಿಗ್ತಾ ಹೋದಂಗೆ ಬಟ್ ಒಂದು ದುರದೃಷ್ಟಕರ ವಿಚಾರ ಇದು ಯಾಕಂದ್ರೆ ಯಾರು ಕೂಡ ಊಹಿಸಲಿಲ್ಲ ಮತ್ತೆ ಬಹುತೇಕರು ಅಲ್ಲಿಂದ ಕೆಲಸ ಕಳ್ಕೊಂಡು ಬರ್ತಾ ಇದ್ರು ಅಂತ ಇನ್ಫರ್ಮೇಷನ್ ಸಿಕ್ಕಿದೆ ಅಂದ್ರೆ ಅವರದೆಲ್ಲ ಹಿಸ್ಟರಿ ಇನ್ನಷ್ಟೇ ಸಿಗಬೇಕು ಎಷ್ಟು ವರ್ಷ ಏನು ಎತ್ತ ಯಾವುದಕ್ಕೋಸ್ಕರ ಅವರು ದುಬೈಗೆ ಹೋಗಿದ್ರು ಯಾತಕ್ಕೋಸ್ಕರ ವಾಪಸ್ ಬರ್ತಾ ಇದ್ರು ಅನ್ನೋದು ದೇವರನಾಡು ಕೇರಳದಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಹಾಮಳೆ ಆಗ್ತಾ ಇದೆ ಇಡುಕಿ ಜಿಲ್ಲೆಯ ಮುನ್ನಾರ್ನ ರಾಜಮಲದಲ್ಲಿ ಯಮರೂಪಿ ಬೆಟ್ಟ ಕುಸ್ತು ದುರಂತ ನಡೆದಿದೆ ಪೆಟ್ಟಿಮುಡಿ ಬೆಟ್ಟ ಕುಸ್ತು ಬಿದ್ದು 70 ಕ್ಕೂ ಹೆಚ್ಚಿನ ಜನ ಬೆಟ್ಟದಡಿ ಸಿಲುಕಿದ್ರು ಅದರಲ್ಲಿ ಈವರೆಗೆ 17 ಮಂದಿಯ ಮೃತದೇಹವನ್ನ ಹೊರಗಡೆ ತೆಗೆಯಲಾಗಿದೆ 12 ಜನರ ರಕ್ಷಣೆಯಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು 50 ಮಂದಿ ಕಣ್ಮರೆಯಾಗಿದ್ದಾರೆ ಮುನ್ನಾರ್ನ ಭೂಕುಸಿತಕ್ಕೆ ಗ್ರಾಮದ 20 ಕ್ಕೂ ಅಧಿಕ ಮನೆಗಳು ಸಮಾಧಿಯಾಗಿವೆ ವಯನಾಡ್ ಮಲ್ಲಪುರಂ ಹಾಗೇನೆ ಪತ್ತನಂತಿಟ್ಟ ಎರ್ನಾಕುಲಂ ಜಿಲ್ಲೆಯಲ್ಲೂ ಭಾರಿ ಮಳೆ ಸುರಿತಾ ಇದೆ ವಯನಾಡ್ನ ಮೆಪ್ಪಾಡಿ ಅನ್ನೋ ಜಾಗದಲ್ಲೂ ಭೂಕುಸಿತ ಉಂಟಾಗಿದೆ
ಅಬ್ಬರಕ್ಕೆ ದೇವರನಾಡು ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ ಅದರ ಜೊತೆಯಲ್ಲಿ ಮತ್ತೊಂದು ಆಘಾತ ನೋಡಿ ವಿಮಾನ ದುರಂತ ಇವತ್ತು ಸಂಭವಿಸಿರೋದು ಸುಮಾರು 7:40 ರಿಂದ 7:45 ರ ಸುಮಾರಿಗೆ ಸಂಜೆ ವೇಳೆಗೆ ಈ ದುರಂತ ಸಂಭವಿಸಿರೋದು ಒಂದ ಕಡೆ ಮಳೆ ಆಘಾತವನ್ನೇ ಕೇರಳ ತಡಕೊಳ್ತಾ ಇಲ್ಲ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಆಫ್ ಕೋರ್ಸ್ ಈ ಗುಡ್ಡ ಕುಸಿತ ಆಗೋದಕ್ಕೆ ತಜ್ಞರು ಎಚ್ಚರಿಕೆ ಕೊಟ್ಟಿರೋದು ಪದೇ ಪದೇ ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಏನಾಗ್ತಾ ಇದೆ ಜೆಸಿಬಿ ತಗೊಂಡು ಹೋಗೋದು ಹೋಮ್ ಸ್ಟೇ ಮಾಡೋದು ರೆಸಾರ್ಟ್ ಗಳನ್ನು ಮಾಡೋದು ಇಂತದೆಲ್ಲ ಕಾರಣ ಅಂತ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ 6 ಮಂದಿ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಮಳೆ ಅಬ್ಬರ ಹೆಂಗಿದೆ ಅಂತಂದ್ರೆ ಕರುನಾಡಿಗೆ ವರ್ಣನ ಹೊರತ ಜೋರಾಗಿದೆ ಕೊಡಗಿನಲ್ಲಂತೂ 2018 ರ ದುರಂತವೇ ಮರುಕಳಿಸ್ತಾ ಇದೆ 2 ವರ್ಷಗಳ ಹಿಂದೆ ಮನೆ ಮಠ ಕಳ್ಕೊಂಡವರು ಇನ್ನು ಎದ್ದು ನಿಲ್ಲೋಕೆ ಆಗ್ತಿಲ್ಲ ಬದುಕನ್ನ ಮತ್ತೆ ಕಟ್ಟಿಕೊಳ್ಳೋ ಹೊತ್ತಲ್ಲೇ ಮಳೆರಾಯ ಬರೆಯನ್ನ ಹಾಕಿದಾನೆ ನೆನ್ನೆ ನಾಪತ್ತೆಯಾಗಿರುವಂತ 5 ಇದುವರೆಗೂ ಪತ್ತೆಯಾಗದೆ ಆತಂಕ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಮಳೆ ಕಡಿಮೆ ಆಗಬೇಕು ಮಳೆ ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದೀವಿ ಇಟಾಚಿ ಮತ್ತೆ ನಾವು ಜೆಸಿಬಿ ಬರಲೇಬೇಕಾಯ್ತದೆ ಸ್ಕೂ ಆಪರೇಷನ್ ಮಾಡಕ ಆಗೋದಿಲ್ಲ ಅಬ್ಬರಿಸಿ ಬೊಬ್ಬಿರಿಯುತ್ತಿರೋ ಮಳೆ ಇಳೆಯೇ ಕಾಣದಂತೆ ಹರಿಯುತ್ತಿರೋ ಹೊಳೆ ಮಳೆರಾಯನ ಹೊಡೆತಕ್ಕೆ ಸಿಕ್ಕಿ ಕುಸಿಯುತ್ತಿವೆ ಜೀವ ಕರಗುತ್ತಿದೆ ಬದುಕು ಅಕ್ಷರಶಃ ಕರುನಾಡಿನ ಕೊಡಗು ಜಿಲ್ಲೆ ಮಳೆಯಲ್ಲೇ ನೆನೆಯುತ್ತಿದೆ ಕಳೆದೆರಡು ದಿನದಿಂದ ಸತತವಾಗಿ ಸುರಿಯುತ್ತಿರೋ ಮಹಾಮಳೆ ಜನರ ಬದುಕನ್ನೇ ಕಸಿಯುತ್ತಿದೆ ಜೀವಂತ ಸಮಾಧಿಯಾಗಿಬಿಡ್ತಾ ಅರ್ಚಕರ ಕುಟುಂಬ ಎರಡು ದಿನ ಕಳೆದರೂ ಪತ್ತೆಯಾಗಿಲ್ಲ ನಾಪತ್ತೆಯಾಗಿದ್ದ 5 ಇಡಿ ಕರ್ನಾಟಕ ಕೊಡಗಿನ ಸ್ಥಿತಿಗೆ ಮರುಗುತ್ತಿದೆ 2018 ರಲ್ಲಿ ಸಂಭವಿಸಿದ ಘೋರ ದುರಂತ ಮರುಕಳಿಸುತ್ತಿದೆ ಕೆಲ ಕ್ಷಣವೂ ಕೂಡ ಸುಮ್ಮನಾಗದ ಮಳೆರಾಯ ಸುರಿತಾನೆ ಇತ್ತು ಬದುಕು ಅಲ್ಲೋಲ ಕಲ್ಲೋಲವಾಗಿದೆ ನಿನ್ನೆ ತಲಕಾವೇರಿಯಲ್ಲಿ ಬ್ರಹ್ಮಗಿರಿ ಬೆಟ್ಟ ಕುಸಿದು ನಾಪತ್ತೆಯಾಗಿದ್ದ ಪ್ರಧಾನ ಅರ್ಚಕರಾದ ನಾರಾಯಣ ಆಚಾರ್ ಸೇರಿದಂತೆ ಕಣ್ಮರೆಯಾಗಿರೋ 5 ಇದುವರೆಗೂ ಪತ್ತೆಯಾಗಿಲ್ಲ ಗುಡ್ಡ ಕುಸಿದು ಮನೆಗಳ ಕುರುಹೆ ನಾಶವಾಗಿತ್ತು 5 ಬದುಕಿರೋ ಭರವಸೆಯು ಕುಸಿಯುತ್ತಿದೆ ದುರಂತ ಸ್ಥಳ ತಲುಪೋಕೆ ಸಚಿವರ ಹರಸಾಹಸ ಅರ್ಚಕರ ಕುಟುಂಬ ಬದುಕೊಳ್ಳದಿರೋದು ಅನುಮಾನ ಕೊಡಗು ಕಾವೇರಿ ನೀರಿನಲ್ಲಿ ಕೊಚ್ಚಿ ಹೋಗ್ತಿದೆ ಆಶ್ಲೇಷ ಮಳೆ ಅಬ್ಬರಿಸುತ್ತಿದ್ದು 5 ನಾಪತ್ತೆಯಾಗಿರೋ ಜಾಗಕ್ಕೆ ಸಚಿವ ವಿ ಸೋಮಣ್ಣ ನೇತೃತ್ವದ ಟೀಮ್ ತಲುಪೋಕೆ ಪಟ್ಟಪಾಡು ಅಷ್ಟಷ್ಟಲ್ಲ ದುರ್ಗಮ ಪ್ರದೇಶದಲ್ಲಿ ಕಾಲಿಡೋಕೂ ಆಗದಂತೆ ಸತ್ತವಾಗಿ ಮಳೆಯಾಗ್ತಿದೆ ರಸ್ತೆ ಸಂಪರ್ಕವೇ ಇಲ್ಲದಂತಹ ಜಾಗದಲ್ಲಿ ವಾಹನಗಳು ಹೋಗೋಕೆ ಕಷ್ಟವಾಗ್ತಿದೆ ದುರಂತ ಜಾಗ ತಲುಪಲು ಸಚಿವರ ಟೀಮ್ ದೋಣಿಯಲ್ಲಿ ಜೀಪ್ನಲ್ಲಿ ಜೆಸಿಬಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೀಗೆ ಪಡಬಾರದ ಪಾಡುಪಟ್ಟು ಜಾಗ ತಲುಪಿದ್ರು ಇಟಾಚಿ ಮತ್ತೆ ನಾವು ಜೆಸಿಬಿ ಬರಲೇಬೇಕಾಯ್ತದೆ ಅವ್ರು ತಗೊಂಡು ಹೋಗಲಿಲ್ಲ ಅಂದ್ರೆ ರಿಸ್ಕ್ ಆಪರೇಷನ್ ಮಾಡಕ ಆಗೋದಿಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಬೇಕು ಮಳೆ ಕಡಿಮೆ ಆಗಲಿ ಅಂತ ಕಾಯ್ತಾ ಇದ್ದೀವಿ ಕಷ್ಟ ಇದೆ ಜೆಸಿಬಿ ಸ್ವಲ್ಪ ನೀರು ಕಡಿಮೆ ಆದ್ರೆ ಮಳೆ ಕಡಿಮೆ ಆದ್ರೆ ಖಂಡಿತ ನಾವು ಅದನ್ನ ಏನೇನ್ ಮಾಡಬೇಕಲ್ಲ ಮಾಡ್ತೀವಿ ಎನ್ಡಿಆರ್ಎಫ್ ತಂಡ ಈಗಾಗಲೇ ಬಂದಿದೆ ಬಂದಿದೆ ಮತ್ತೆ ಎಸ್ಡಿಆರ್ಎಫ್ ತಂಡನು ಕೂಡ ಎರಡು ತಂಡ ಅದನ್ನು ಕೂಡ ಬಂದಿದೆ 5 ಕಣ್ಮರೆಯಾಗಿರೋ ಜಾಗದಲ್ಲಿ ಪರಿಶೀಲಿಸಿ ರಕ್ಷಣಾ ಕಾರ್ಯ ಕಷ್ಟಸಾಧ್ಯ ಅರ್ಚಕರ ಕುಟುಂಬ ಬದುಕಿರೋದೇ ಅನುಮಾನ ಅಂತ ಆತಂಕ ಹೊರಹಾಕಿದ್ರು ಸತತ ಮಳೆಯಿಂದ ಕಾರ್ಯಾಚರಣೆ ಸಾಧ್ಯವಾಗ್ತಿಲ್ಲ ನಾಳೆ ಮಳೆ ಕಡಿಮೆಯಾದ್ರೆ ಕಾರ್ಯಾಚರಣೆ ಮಾಡೋದಾಗಿ ಹೇಳಿದ್ರು ಬ್ರಹ್ಮಗಿರಿ ದುರಂತಕ್ಕೆ ಅಪಚಾರವೇ ಕಾರಣನ ಹೌದು ಹೀಗೊಂದು ಅನುಮಾನ ಆತಂಕವನ್ನ ಹೊರಹಾಕಿದ್ದಾರೆ ನಾರಾಯಣ ಆಚಾರ್ಯ ಆಪ್ತ ಪ್ರಶಾಂತ್ ಆಚಾರ್ಯ ಕಾವೇರಿ ಮೂಲಕ್ಕೆ ಧಕ್ಕೆಯಾಗಿದೆ ಅಂತ ನೊಂದುಕೊಂಡಿರೋ ಆಚಾರ್ಯರು ತೀರ್ಥೋದ್ಭವ ಜಾಗದಲ್ಲಿ ಕಲ್ಲು ಒಡೆದು ಕಾಂಕ್ರೀಟ್ ಹಾಕಿದ್ದಾರೆ ಅಭಿವೃದ್ಧಿ ಕಾರ್ಯದಲ್ಲಿ ಕಾವೇರಿ ಅಪಚಾರವಾಗಿದೆ ಸರ್ಕಾರ ಸೇರಿದಂತೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿದ್ರು ವಿಶೇಷವಾಗಿ ತಲಕಾವೇರಿಯಲ್ಲಿ 10-12 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿದಾಗ ಕೆಲವು ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲವು ಕಾಮಗಾರಿಗಳನ್ನೆಲ್ಲ ಮಾಡಿದ್ದಾವೆ ಅಂತ ನಾವು ನೋಡಿದ್ದೇವೆ ಕೇಳಿದ್ದೇವೆ ಅಲ್ಲಿ ಮೊದಲು ಕಲ್ಲುಗುಡ್ಡಗಳಿಂದ ಆವೃತವಾದಂತಹ ಪ್ರದೇಶವನ್ನು ಕಾಂಕ್ರೀಟೀಕರಣವನ್ನು ಮಾಡಿಕೊಂಡು ಅಲ್ಲಿಯ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ವಿಶೇಷವಾದ ಸಾನ್ನಿಧ್ಯ ಇದ್ದಂತಹ 7 ಅಶ್ವ ಇದು ಅತ್ತಿ ವೃಕ್ಷಗಳನ್ನು ಔದುಂಬ ವೃಕ್ಷಗಳನ್ನೆಲ್ಲ ಕಡಿದು
ಕೆಲವೆಲ್ಲ ನಾವು ಪ್ರಕೃತಿಗೆ ಅಪಚಾರವನ್ನು ಮಾಡಿದ್ದೇವೆ. ಮಡಿಕೇರಿಯನ್ನ ಕಾಡುತ್ತಿದೆ ಗುಡ್ಡ ಕುಸಿತ ಭೂಕುಸಿತ, ನೆತ್ತಿ ಮೇಲೆ ಗುಡ್ಡ ಕುಸಿತ ಕಾಲಡಿ ಭೂಕುಸಿತ, ಎತ್ತ ಹೋದ್ರೂ ಮಳೆಯ ಹೊಡೆತ, ಎಲ್ಲಿ ಹೋಗೋದು ಹೇಗೆ ಬದುಕೋದು ಅನ್ನೋದೇ ಕೊಡಗು ಜನರ ಸ್ಥಿತಿ. ಬ್ರಹ್ಮಗಿರಿ ತಪ್ಪಲಿನಲ್ಲಿರುವ ಶಿರಂಗಾಲ ಮಡಿಕೇರಿಯ ಒಟ್ಲಪ್ಪ ಗ್ರಾಮದಲ್ಲಿ ಭೂಕುಸಿತವಾಗ್ತಿದೆ. ಮನೆಗಳು ಮಕ್ಕಾಡೆ ಮಲಗಿದ್ದು, ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ದ್ವೀಪದಂತಾದ ಜನವಸತಿ ಪ್ರದೇಶ ಭಾಗಮಂಡಲ ಜಲಾವೃತ, ಕೊಡಗಿನಲ್ಲಿ ತಗ್ಗು ಪ್ರದೇಶಗಳಿಂದ ಜಲಾವೃತವಾಗಿವೆ. ಜನವಸತಿ ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದೆ. ಜನ ಒಳಗಿರೋಕ್ಕೂ ಆಗ್ತಿಲ್ಲ, ಹೊರಗೆ ಬರೋಕ್ಕೂ ಆಗ್ತಿಲ್ಲ. ಭಾಗಮಂಡಲ ಜಲಾವೃತವಾಗಿದ್ದು ಎಲ್ಲಿ ನೋಡಿದ್ರೂ ಬರೀ ಮಳೆ ನೀರು. ಜನರ ಬದುಕಿನ ಜೊತೆಗೆ ಬೆಳೆಗಳಿಗೂ ಕೂಡ ನುಗ್ಗಿ ಹರಿತಿರೋ ನೀರಲ್ಲಿ ಕೊಚ್ಚಿ ಹೋಗ್ತಿವೆ. ಇಲ್ನೋಡಿ, ಮೈಸೂರು ಕೊಡಗು ಸಂಪರ್ಕ ಕಲ್ಪಿಸೋ ತೂಗು ಸೇತುವೆ ಸ್ಥಿತಿ. ಅಬ್ಬರಿಸ್ತಿರೋ ಮಳೆರಾಯನ ಮುಂದೆ ಜನರ ಬದುಕು ಕೂಡ ಹೀಗೆ ತೊಯ್ದಾಡ್ತಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಕೊಡಗು. ಸೂಪರ್ ಪ್ರೈಮ್ ನ್ಯೂಸ್ ಅಲ್ಲಿ ಮತ್ತಷ್ಟು ಸುದ್ದಿ ನೋಡೋಣ, ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊಡಗಿನಲ್ಲಿ ಜೀವಗಳೇ ಕಣ್ಮರಿಯಾಗಿದ್ರೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ವರ್ಷಧಾರೆ ಹೊಡೆತ ಜೋರಾಗಿದೆ. ಮಳೆ ಬರ್ದಿದ್ರೂ ಕಷ್ಟ, ಇಷ್ಟೊಂದು ಮಳೆ ಬಂದ್ರೂ ಕಷ್ಟ ಅನ್ನುವಂತ ಪರಿಸ್ಥಿತಿ. ಮಳೆರಾಯನ ವಿರಾಟ ರೂಪ ನೋಡ್ತಾ ಇದ್ರೆ ಪ್ರವಾಹದ ಭೀತಿ ಶುರುವಾಗಿದೆ. ಕಾಫಿ ನಾಡನ್ನ ಕಂಗಡಿಸಿದ ವರುಣ ಉಕ್ಕಿ ಹರಿಯುತ್ತಿರೋ ತುಂಗಾ ನದಿ, ತನ್ನೊಡಲಿಗೆ ಸಿಕ್ಕಿದ್ದೆಲ್ಲ ಸರ್ವನಾಶ. ಮನೆಯೇ ಇರಲಿ, ಎದುರಿಗೆ ಬೆಳೆಯೇ ಸಿಗಲಿ, ಗುಡ್ಡ ಬೆಟ್ಟ ತೋಟ ಯಾವುದೇ ಆಗಿರಲಿ, ಎಲ್ಲವೂ ಮಳೆ ನೀರಿಗೆ ಆಪೋಷಣ. ರೆಡ್ ಅಲರ್ಟ್ ಜಿಲ್ಲೆಯಾಗಿರೋ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಹೊಡೆತ ಜೋರಾಗಿದೆ. ಬಾಳೆಹೊನ್ನೂರು ಪಟ್ಟಣದಲ್ಲಿ ಪ್ರವಾಹ ಭೀತಿ. ಶೃಂಗೇರಿ ಕೆರೆಕಟ್ಟೆ ಕಿಗ್ಗಾ ಭಾಗದಲ್ಲಿ ರಸ್ತೆಯಲ್ಲಿದ್ದ ವಾಹನಗಳೆಲ್ಲ ಭಾರಿ ಮಳೆಗೆ ಮುಳುಗಿ ಹೋಗಿವೆ. ತುಂಗಾ ನದಿಯ ಪ್ರವಾಹಕ್ಕೆ ಮನೆಗಳಲ್ಲೂ ನೀರು ತುಂಬಿದೆ. ಶೃಂಗೇರಿಯಂತೂ ದ್ವೀಪದಂತೆ ಕಾಣುತ್ತಿದೆ. ಗುಡ್ಡ ಕುಸಿತ, ಭೂಕುಸಿತ ಜನರ ನೆಮ್ಮದಿಯನ್ನು ಕಸಿಯುವಂತೆ ಮಾಡುತ್ತಿದೆ. ಇಲ್ನೋಡಿ, ಮೂಡಿಗೆರೆಯಲ್ಲಿ ಮಳೆ ಗಾಳಿ ಅಬ್ಬರಕ್ಕೆ ಕಳೆದ ವರ್ಷ ಕಟ್ಟಿದ್ದ ಮನೆ ಬೀಳೋ ಹಂತದಲ್ಲಿದೆ. ಶಿವಮೊಗ್ಗದಲ್ಲಿ ನದಿಗಳ ಅಬ್ಬರ. ಶಿವಮೊಗ್ಗದಲ್ಲಿ ಮುಂಗಾರು ಮಳೆಯ ಅಬ್ಬರದಿಂದ ತುಂಗಾ ಡ್ಯಾಂ ತುಂಬಿ ಹರಿಯುತ್ತಿದೆ. ಸತತವಾಗಿ 4 ದಿನದಿಂದ ಸುರಿಯುತ್ತಿರುವ ಮಳೆಯಿಂದ ತುಂಗಾ, ಕುಮದ್ವತಿ, ವರದಾ, ಮಾಲತಿ ನದಿಗಳು ನುಗ್ಗಿ ಹರಿಯುತ್ತಿವೆ. ತಗ್ಗು ಪ್ರದೇಶದ ಜನರು ನದಿ ದಂಡೆಗೆ ತೆರಳದಂತೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಮಳೆರಾಯನ ರೌದ್ರಾವತಾರ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಮೃತ್ಯುಂಜಯ ಹೊಳೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕುಕ್ಕೆ ಸುತ್ತಮುತ್ತ ಕುಮಾರಧಾರ ನದಿ ಹರಿವು ಅಬ್ಬರಿಸುತ್ತಿದೆ. ಮಳೆರಾಯನ ಅಬ್ಬರಕ್ಕೆ ಹಾಸನ ಅಸ್ತವ್ಯಸ್ತ. ಸಕಲೇಶ್ಪುರದಲ್ಲಿ ಸುರಿಯುತ್ತಿರುವ ಮಳೆಯಿಂದ ದೇವರಿಗೂ ಜಲದಿಗ್ಬಂಧನ. ಹೊಳೆ ಮಲ್ಲೇಶ್ವರ ದೇಗುಲ ಸಂಪೂರ್ಣ ಜಲಾವೃತವಾಗಿದೆ. ಹೇಮಾವತಿ ನದಿಯ ದಂಡೆಯಲ್ಲಿರುವ ದೇಗುಲ ಇದೀಗ ದ್ವೀಪದಂತಾಗಿದೆ. ಸಕಲೇಶ್ಪುರ ಪಟ್ಟಣದ ಆಜಾದ್ ನಗರದಲ್ಲಿ ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಯಗಚಿ ಡ್ಯಾಂ ತುಂಬಿ ಹರಿಯುತ್ತಿದೆ. ಬೆಳಗಾವಿ ಜನರ ಬದುಕಿಗೂ ಮಳೆ ಬರೆ.
ಬಿಡುವು ಮಾಡಿಕೊಳ್ಳದೆ ಅಬ್ಬರಿಸುತ್ತಿರೋ ಮಳೆಯಿಂದ ಗೋಕಾಕ್ ಫಾಲ್ಸ್ ಗೆ ಜೀವ ಕಳೆ ಬಂದಿದೆ. ತುಂಬಿ ಹರಿಯುತ್ತಿರೋ ಜಲಪಾತದ ದೃಶ್ಯ ರುದ್ರರಮಣೀಯ. ಯಾದಗಿರಿಯ ಬಸವಸಾಗರ ಡ್ಯಾಂ ಭರ್ತಿ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಇದೆ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ 10 ಗೇಟ್ಗಳಿಂದ ನುಗ್ಗಿದ ನೀರು ನೆರೆ ಆತಂಕ ಸೃಷ್ಟಿಸಿದೆ. ರಾಯಚೂರು ಕಲಬುರಗಿ ಸೇತುವೆ ಮುಳುಗಡೆ. ರಾಯಚೂರು ಕಲಬುರಗಿ ನಡುವಿನ ಸಂಪರ್ಕ ಸೇತುವೆಯಾಗಿರೋ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿ ಬ್ರಿಡ್ಜ್ ಮುಳುಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 6,000 ಗಡಿ ಬಿಟ್ಟು ಕೆಳಗಡೆ ಇಳಿತಾ ಇಲ್ಲ. ಇವತ್ತು ಕೂಡ 6,670 ಮಂದಿಗೆ ಸೋಂಕು ತಗುಲಿದ್ದು 101 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 1,64,924ಕ್ಕೆ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ 3,951 ಮಂದಿ ಡಿಸ್ಚಾರ್ಜ್ ಆಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 84,232ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ಇವತ್ತು ಕೂಡ 2,147 ಸೋಂಕಿತರು ಪತ್ತೆಯಾಗಿದ್ದಾರೆ. ಅಲ್ಲದೆ 22 ಮಂದಿ ಸಾವನ್ನಪ್ಪಿದ್ದು ಒಟ್ಟು ಕೊರೋನಾಗೆ ಬಲಿಯಾದವರ ಸಂಖ್ಯೆ 2,998ಕ್ಕೆ ಏರಿಕೆಯಾಗಿದೆ. ಆಘಾತಕಾರಿ ವಿಷಯ ಅಂತಂದ್ರೆ ಮೈಸೂರು ದಕ್ಷಿಣ ಕನ್ನಡದಲ್ಲಿ ಸಾವಿನ ಸಂಖ್ಯೆ 200ರ ಗಡಿ ದಾಟಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.